ಆದಿನಾಥ ಭಗವಾದಿನೇಂದ್ರಾಯ ನಮೋ ನಮಃ. ಮನುಷ್ಯನು ಹುಟ್ಟಿದಾಗ ಉಸಿರು ಇರುತ್ತದೆ, ಆದರೆ ಹೆಸರು ಇರುವುದಿಲ್ಲ. ಸತ್ತ ಮೇಲೆ ಉಸಿರು ಇರುವುದಿಲ್ಲ, ಆದರೆ ನೀವು ಮಾಡಿದ ಸಾಧನೆ ಹೆಸರು ಇರುತ್ತದೆ. ಸಾಧಕನಾಗಿ ಸಾಧನೆಯಿಂದ ಸಾಧ್ಯ ಸಾಧಿಸಬೇಕು. ತನ್ನನ್ನು ತಾಳಿ ಸರಿ, ಪರಮಾತ್ಮನನ್ನು ಅರಿತಂತೆ ಸರಿ. ಜೀವನ ಎಂಬುದು ಅಂಕಿ ಗಣಿಸಿದ್ದಂತೆ ತಾಳ್ಮೆಯಿಂದ ನೋಡಿ, ಭಕ್ತಿಯಿಂದ ಕೂಡಿಸಿ, ಶ್ರದ್ಧೆಯಿಂದ ಕಳೆದು, ನಂಬಿಕೆಯಿಂದ ಗುಣಿಸಿ ಭಾಗಿಸಿದಾಗ ಬರುವ ಮೋಕ್ಷವೇ ಮೋಕ್ಷ. ಮನುಷ್ಯನ ಜೀವನದಲ್ಲಿ ಮುಖ್ಯ ಮಾರ್ಗವನ್ನು ಸಾಧಿಸಬೇಕಾದರೆ ಮರ್ತದ ಮನಸ್ಸನ್ನು ಸ್ಥಿರವಾಗಿಟ್ಟು ಆತ್ಮನಲ್ಲಿರುವ ಶಕ್ತಿಯನ್ನು ನಿಯಂತ್ರಣ ಮಾಡಬೇಕಾಗುತ್ತದೆ. ಒಬ್ಬ ಮನುಷ್ಯನ ಮಹಾಂದರ ಭಗವಂತರ ಫೋಟೋವನ್ನು ನೋಡಿದಾಗ ತ್ಯಾಗ ಇಂಥ ಭಾವನೆ ಮೂಡುತ್ತದೆ. ಬೇರೆ ಸುಂದರ ಲಕ್ಷ್ಮಣನ ಫೋಟೋ ನೋಡಿದಾಗ ದೇಶ ಪ್ರೇಮ ಸಾಹಸದ ಭಾವನೆಗಳು ಬರುತ್ತವೆ. ನಾಟಕ ಫೋಟೋ ನೋಡಿದಾಗ ಹಂಗೆ ಕಾಣುವ ಬಟ್ಟೆಯನ್ನು ಧರಿಸುವ ಭಾವನೆಯಾಗುತ್ತದೆ. ಮಾನವನ ಮನಸ್ಸು ಪ್ರತಿ ಕ್ಷಣದಲ್ಲಿ ಬದಲಾವಣೆಯಾಗುತ್ತಾ ಇರುತ್ತದೆ. ಆದ್ದರಿಂದ ನಾವು ಭಕ್ತಿಯಿಂದ ಭಕ್ತಿಯಿಂದ ಭಗವಂತರ ಚರಣ